ಸರ್ ಎಷ್ಟೊತ್ತಿಗೆ ಆಯ್ತು ಮಗು, ಯಾವಾಗ ಇದನ್ನ ಜ್ಯೂಸ್ ಕುಡಿದಿದ್ದು, ಏನಾಯ್ತು? ಸಾಯಂಕಾಲ ಒಂದು 5 ಗಂಟೆ ಅಷ್ಟು ಶ್ರೀರಾಮ್ಪುರದಲ್ಲಿ ಒಂದು ಅಂಗಡಿಯಲ್ಲಿ ತಗೊಂಡಿರೋದು ಈ ಮಾಸ ಬಾಟ್ಲು. ಆಕ್ಚುಲಿ ಕುಡಿಯುವಾಗ ಏನು ಗೊತ್ತಾಗ್ತಿಲ್ಲ, ಮಗು ಕುಡಿತಾ ಕುಡಿತಾ ಅದು ಸ್ಟಾರ್ ಇಂದ ಬರಕ್ಕೆ ಆಗ್ತಾ ಇಲ್ಲ. ಅವಾಗ ಒಳಗಡೆಯಿಂದ ಬ್ಲ್ಯಾಕ್ ಕಲರ್ ಅಲ್ಲಿ ಏನೋ ಬಂತು, ಮಗು ಸ್ವಲ್ಪ ಕುಡ್ದಿದ್ದಾರೆ, ಕುಡ್ಬಿಟ್ಟು ತಿರ್ಗಾ ಕಗ್ಗಿ ಮಾಡುವಾಗ ಅವ್ರು ಶೆಟ್ಟೆಲ್ಲ ಆಗಿದೆ. ಅವಾಗ ನೋಡಿದ ತಕ್ಷಣ ಏನಿದು ಬ್ಲ್ಯಾಕ್ ಕಲರ್ ಅಂತ ನೋಡಿದ ತಕ್ಷಣ ಮೇಲೇ ಬಂತು. ಉಳ್ಳೋ ಥರ ಏನೋ ಗ್ರೀನ್ ಕಲರ್ ಇತ್ತು, ಅದು ಮೇಲಿಂದಾನೇ ಬಂತು. ಸೀದಾ ಹೋಗಿ ನಾವು ಅಂಗಡಿಯವ್ರಿಗೆ ಕೇಳಿರೋದಕ್ಕೆ ನಮಗೇನು ಗೊತ್ತಿಲ್ಲ ಸರ್, ಇದು ಪ್ಯಾಕಿಂಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಅಂತ ಹೇಳಿದ್ರು. ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ, ಅವರು ಏನೋ ಹ್ಯೂಮನ್ ರೈಟ್ಸ್ ಹೋಗಿ ಅಂತ ಹೇಳಿದ್ರು. ತಿರ್ಗಾ ಡಾಕ್ಟರ್ಸ್ಗೆ ಕರ್ಕೊಂಬಂದೆ ಸುಗನಾಗೆ, ಅವರು ಇಲ್ಲಿ ಚೈಲ್ಡ್ ಸ್ಪೆಷಲಿಸ್ಟ್ ಯಾರೂ ಇಲ್ಲ ಅಂದ್ಬಿಟ್ಟು ತಿರ್ಗಾ ಕಾರ್ಡಿಯಾ ಹಾಸ್ಪಿಟಲ್ ಅಂತ ಕರ್ಕೊಂಬಿಟ್ರು. ಅವಾಗ ಮಗು ಎಮರ್ಜೆನ್ಸಿಯಲ್ಲಿ ಇದ್ದರು, ಅವರು ವಾಮಿಟಿಂಗು ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿದ್ರು. ಸೇಮ್ ಇದೇ ಪ್ರಾಬ್ಲಮ್ ಇದು ತಿಂದಿರೋದು ಅವಳು ಟೆಸ್ಟಿಂಗಲ್ಲಿ ಬಂದಿದೆ. ಸೊ ಇದರಿಂದಲೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಈ ಥರ ಪ್ರಾಬ್ಲಮ್ ತಿರ್ಗಾ ಆಗಬಾರ್ದು. ಅದೇ ಸೇಮ್ ಮಕ್ಕಳಿಗೆ ಅದೇ ಟೆಸ್ಟಿಂಗ್ದು ನಮ್ಮ ಹತ್ರ ಇದೆ. ನೀವು ನೋಡಿ ಸರ್, ಈ ಥರ ಮಕ್ಕಳಿಗೆ ಪ್ಯಾಕಿಂಗ್ ಐಟಮ್ ಯಾವುದು ಕೊಡಕ್ಕೆ ಹೋಗಬೇಡಿ, ದಯವಿಟ್ಟು ಕೇಳ್ತಾ ಇದ್ದೀನಿ, ಪ್ಯಾಕಿಂಗ್ ಐಟಮ್ ಕೊಡಕ್ಕೆ ಹೋಗಬೇಡಿ. ಈ ಮಜಾನಲ್ಲಿ ಒಳಗಡೆ ಅಷ್ಟೊಂದು ಕೆಮಿಕಲ್ ಕ್ರೀಮ್ ಚೇರ್ ಏನೇನೋ ಇದೆ. ಬಟ್ ಇವಾಗ ನಮ್ಮ ಮಕ್ಕಳೂ ಈ ಥರ ಬಂದು ನೀವು ನಿಂತ್ಕೊಳ್ಳೋಕ್ಕಾಗತ್ತೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಮಾಸಾ ಬಾಟ್ಲು ಯಾರೂ ಕುಡಿಯೋಕ್ಕೆ ಹೋಗಬಾರ. ಡಾಕ್ಟರ್ ಏನಂದರು? ಡಾಕ್ಟರ್ ಇವಾಗ ICUನಲ್ಲಿ ಅಡ್ಮಿಟ್ ಮಾಡಿದ್ರು. ಇವಾಗ ಎಲ್ಲ ಸ್ಟೊಮಕ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮುಂಚೆನೆ ನಾರ್ಮಲ್ ಮಾಡೋದಾದ್ರು ಒಂದಿನ ಅಬ್ಸರ್ವೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಅಬ್ಸರ್ವೇಷನ್ ಇದ್ದಾರೆ ಬೇಬಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಯಾರು ಈ ಥರ ಮಾಸಾ ಬಾಟ್ಲು ಯಾರು ತಗೊಳಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳನ್ನ ಈ ಥರ ಒಂದು ದೇವ್ರಿಗೆ ಕೈ ಮುಗಿದು ಕೇಳ್ತೀನಿ, ಈ ಥರ ಮಾಸಾ ಬಾಟ್ಲು ಯಾರು ಕೊಡಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳಿಗೆ, ಪ್ಲೀಸ್ ಸರ್.